ಕ್ಷಮೆಯೆ ಧನವೆಂದಿದ್ದೆವೋ ಇವಳಲ್ಲಿ ಮಮತೆಯನು ಮಾಡಿದೆವೆ ಇವಳಲ್ಲಿ ಮಮತೆಯನು ಮಾಡಿದೆವೆ ನಾವೋ ಉಭ್ರಮಿಸುವರೆ ದೇವೇಂದ್ರ ತೃಣವೋ ನಾವೋ ಉಭ್ರಮಿಸುವರೆ ದೇವೇಂದ್ರ ತೃಣವೋ ಇವನಾವ ಪಾಡೆವಗೆ ಇವನಾವ ಪಾಡೆವಗೆ ರಮಣಿಯಾಡಿದ ಧರ್ಮ ಪದವಿದು ರಮಣಿಯಾಡಿದ ಧರ್ಮ ಪದವಿದು ಕುಮತಿಗಳ ಮತವಲ್ಲದಿದ್ದರೆ ತಮಗೆ ದಾಸಿಯೇ ದ್ರುಪದ ನಂದನೆ ಎಂದನ ಪಾಠ ಕುಮತಿಗಳ ಮತವಲ್ಲದಿದ್ದರೆ ತಮಗೆ ದಾಸಿಯೇ ದ್ರುಪದ ನಂದನೆ ಎಂದನ ಪಾಠ ಸ್ನೇಹಿತರಿಗೆ ನಮಸ್ಕಾರ ಕುಮಾರವ್ಯಾಸ ಭಾರತದ ಸಭಾಪರ್ವದ 15ನೇ ಸಂಧಿಯಲ್ಲಿ ಅರ್ಜುನನ ಈ ಮಾತುಗಳು ಬರ್ತವೆ ಹಿಂದಿನ ಸಂದರ್ಭದಲ್ಲಿ ನೋಡಿದ್ದೇವೆ ದ್ರೌಪದಿಯನ್ನು ರಾಜ್ಯಸಭೆಯಲ್ಲಿ ಅವಮಾನ ಮಾಡುವ ಪ್ರಯತ್ನ ನಡೆದಾಗ ಜನಗಳು ಏನೂ ಮಾಡಲಾರದೆ ಸುಮ್ಮನಿದ್ರು ಭೀಷ್ಮಾದಿಗಳಿಗೆ ಆಗಲಿಲ್ಲ ವಿದುರ ವಿಕರ್ಣ ಇವರು ಪ್ರತಿಭಟಿಸಿದ್ರು ಅದರ ಮಾತನ್ನು ಕೇಳಲಿಲ್ಲ ದುಶಾಸನ ಹೊರಟಾಗಿ ನಡ್ಕೊಂಡ ಅದನ್ನು ಸಮರ್ಥನೆ ಮಾಡ್ಕೊಳ್ಳೋಕೆ ಬೇರೆ ಕರ್ಣ ಪ್ರಯತ್ನ ಪಡ್ತಾ ಇದ್ದಾನೆ ಆಗ ಭೀಮನಿಗೆ ಕೌರವ ತನ್ನ ತೊಡೆಯನ್ನು ತಟ್ಟಿ ಆಡಿದ ಮಾತು ರೇಗಿ ಅವನನ್ನು ಗದೆ ತಗೊಂಡು ಹೊಡೆದು ಬಿಡ್ತೀನಿ ಅನ್ನೋ ಸಿಟ್ಟಿನಲ್ಲಿ ಅವನು ನಿಂತಾಗ ಧರ್ಮರಾಯ ಕೊರಳ ಬೆರಳ ಸನ್ನೆಯಲ್ಲಿ ಅದನ್ನು ತಡೆದ ಆದರೆ ಭೀಮನಿಗೆ ಅರ್ಥವಾಯ್ತೋ ಇಲ್ವೋ ಅರ್ಜುನ ಸ್ಪಷ್ಟವಾಗಿ ಹೇಳ್ತಾ ಇದ್ದಾನೆ ಇವಾಗ ನೋಡು ಸ್ವಲ್ಪ ಸಹನೆ ತಗೋ ಭೀಮ ಇಂಥ ಸಂದರ್ಭಗಳಲ್ಲಿ ರೇಗೋದು ಒಳ್ಳೆಯದಲ್ಲ ನಾವೇನು ಸುಮ್ಮನೆ ಕ್ಷಮೆಯೇ ಧನ ಎಂದಿದ್ದೆವು ನಾವು ಸುಮ್ಮನೆ ಇಲ್ವೇ ನಾವೇನು ಮಾಡಿಲ್ಲ ಆಗಿದೆ ನಮ್ಮ ಎದುರಿಗೆ ಇಷ್ಟು ಅವಮಾನ ಆಗಿದೆ ಆದರೆ ಏನಾದ್ರು ಮಾತಾಡೋದ್ವಾ ಯಾಕೆ ಸೈರಣೆ ಸಹನೆ ಅಣ್ಣ ಹೇಳ್ಕೊಟ್ಟಿದ್ದಾನೆ ಅದರಿಂದ ಕ್ಷಮೆಯೇ ಧನ ನಮ್ಮ ಸಂಪತ್ತು ಕ್ಷಮೆನೆ ಅಂದ್ಕೊಂಡಿದ್ದೆವು ಆದ್ದರಿಂದ ಏನು ಮಾಡಿದ್ವಿ ನಾವು ಇವಳಲ್ಲಿ ಮಮತೆಯನ್ನು ಮಾಡಿದ್ದೇವೆ ಭೀಮ ಹೇಳು ನಾವು ಇವಳಿಗೆ ಸ್ತೋಮಾನ ಆಗ್ತಾ ಇದ್ದಾಗ ಅವಳ ಮೇಲೆ ವಿಶೇಷ ಪ್ರೇಮ ಏನಾದ್ರು ತೋರಿಸಿದ್ವ ನಾವು ಯಾಕೆಂದರೆ ಕ್ಷಮೆಗೆ ಅಣ್ಣನಿಗೆ ಹೆದರ್ಕೊಂಡ್ವಿ ಕ್ಷಮೆಯ ಪ್ರತಿಮೂರ್ತಿನೇ ಇವನು ಹಾಗೆ ಹೆದರ್ಕೊಂಡ್ವಿ ಒಂದು ವೇಳೆ ನಾವು ಉಭ್ರಮಿಸುವರೆ ಉಭ್ರಮಿಸುವುದ್ರೆ ವಿಜೃಂಭಿಸಿದರೆ ಹೋರಾಟ ಕೇಳಿದರೆ ನಾನು ಕತ್ತಿ ಹಿಡಿದು ನಿಂತು ಬಿಟ್ರೆ ದೇವೇಂದ್ರ ತೃಣ ನಮ್ಗೆ ಇವನಿರಲಿ ದೇವೇಂದ್ರ ಕೂಡ ನಮ್ಮ ಪಾಲಿಗೆ ಹುಲ್ಲು ಹುಲ್ಲುಕಡ್ಡಿ ನಮ್ಮ ಎದುರಿಗೆ ನಿಲ್ಲುವ ಶಕ್ತಿ ಯಾರಿಗೂ ಇಲ್ಲ ಒಂದು ವೇಳೆ ನಿಜವಾಗಿ ನಾವು ಸಿಟ್ಟು ಮಾಡ್ಕೊಂಡು ನಿಂತ್ಕೊಂಡ್ರೆ ದೇವೇಂದ್ರ ತೃಣ ಅಂಥದ್ರಲ್ಲಿ ಇವನಾವ ಪಾಡೆಮಗೆ ಏನು ಭೀಮನೆ ಹೇಳ್ತಾ ಇರೋದು ನಮಗೇನು ಸಿಟ್ಟಿಲ್ಲ ಅಂದ್ಕೊಂಡಿದ್ಯಾ ನಾವೇನೋ ನಿಜವಾಗ್ಲೂ ಉಭ್ರಮಿಸ್ಬಿಟ್ರೆ ದೇವೇಂದ್ರ ನಿಲ್ಲಕ್ಕಾಗಲ್ಲ ಅಂದಮೇಲೆ ಇವನೇನು ಮಹಾ ಇನ್ನೊಂದು ವಿಚಾರ ಅರ್ಥ ಮಾಡ್ಕೋ ರಮಣಿಯಾಡಿದ ಧರ್ಮ ಪದವಿದು ದ್ರೌಪದಿ ಏನು ತಪ್ಪು ಕೇಳಿಲ್ಲ ಅಲ್ಲಿ ಬಂದು ಒಂದು ತಾರ್ಕಿಕವಾದ ಪ್ರಶ್ನೆಯನ್ನು ಹಾಕಿದ್ದಾಳೆ ಇದು ಸಮಂಜಸವೇ ಅಂತ ಪ್ರಶ್ನೆ ಹಾಕಿದ್ದು ಪ್ರಶ್ನೆ ಅಷ್ಟೆ ಅದಕ್ಕೆ ಉತ್ತರ ಕೊಡಬೇಕಾಗಿತ್ತು ನಾವು ಕೊಡಬೇಕು ಅವರು ಕೊಡಬೇಕು ಆದರೆ ಕುಮತಿಗಳ ಮತವಲ್ಲದಿದ್ದರೆ ಅದು ಕುಮತಿಗಳು ಇವರೆಲ್ಲ ನಿಜವಾಗೂ ಕೆಟ್ಟ ಬುದ್ಧಿಯಿಂದ ಯೋಚನೆ ಮಾಡ್ತಾ ಇದ್ರೆ ಈಗ ಏನೇನೋ ಅನಿಸುತ್ತೆ ಅವಳ ತೊತ್ತು ಅನಿಸುತ್ತೆ ಸೀರೆ ಎಳಿಬೇಕು ಅಂತ ಅನಿಸುತ್ತೆ ಅವಮಾನ ಮಾಡಬೇಕು ಅನಿಸುತ್ತೆ ಆದರೆ ನಿಜವಾಗಿ ಯೋಚನೆ ಮಾಡೋದಾದರೆ ತಮಗೆ ದಾಸಿ ದ್ರುಪದ ನಂದನೆ ಅವ್ರು ಯೋಚನೆ ಮಾಡಬೇಕು ಅವಳು ಕೇಳಿದ್ರಲ್ಲಿ ಅರ್ಥ ಇದೆ ಅವಳು ದ್ರುಪದನಂದನೆ ಹೀಗೆ ದಾಸಿ ಆಗೋಕೆ ಸಾಧ್ಯ ಇಲ್ಲ ಅದನ್ನು ಯೋಚನೆ ಮಾಡಬೇಕಾಗಿತ್ತು ಇರಲಿ ಬಿಡು ನಾವು ಸಹನೆಯಿಂದ ಇರೋಣ ನಾವು ರೇಗೋದು ಬೇಡ ಕೆರಳಿದ್ರೆ ಯಾರೂ ನಮ್ಮ ಎದುರಿಗೆ ನಿಲ್ಲೋದಿಲ್ಲ ಅಂದರೆ ಅರ್ಜುನನಿಗೆ ಈ ರೋಷನೂ ಇದೆ ಅಣ್ಣನ ಒಂದು ಸಮಾಧಾನದ ಭಾವನೆಯೂ ಇದೆ ಅದರಿಂದ ಏನೇ ನಮ್ಮ ಕಾಲ ಅವರದ್ದು ಏನಾದ್ರು ಮಾಡ್ಕೊಂಡು ಹೋಗಲಿ ನಾವು ಸುಮ್ಮನೆ ಇದ್ಬಿಡೋಣ ಅಂತ ಭೀಮನಿಗೆ ಅರ್ಜುನ ಹೇಳ್ತಾ ಇದ್ದಾನೆ